ಎರಡು ನಿಮಿಷ ತಗೊಳ್ಳ ಬಿಕಾಸ್ ಇನ್ನು ಮಾತ್ರ 40-45 ನಿಮಿಷ ನಡೆದ್ರೆ ಬಹುಶಃ ನಿಮಗೆ 10-12 ವರ್ಷ ನಿಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಅಂತ ಹೃದಯ ಕೂಡ ಅದೇ ಹೇಳುತ್ತಂತೆ ನೀನು ನನಗಾಗಿ 1 ತಾಸು ಚಲಿಸು ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಬಟ್ ನಮ್ಮಲ್ಲಿ ಏನಾಗಿದೆ ಜನ 45 ನಿಮಿಷ ಮಾತಾಡ್ತಾರೆ 4 ನಿಮಿಷ ನಡೀತಾರೆ ಅದೇ ಬಂದಿರೋದು ಇದು ಪ್ರಯೋಜನ ಆಗೋದಿಲ್ಲ ನಡಿಬೇಕು ಅಗಲೊತ್ತೆ ಏನು ಬೆಳಗ್ಗೆನೇ ನಡಿಬೇಕು ಅಂತಿಲ್ಲ ನಡಿಬೇಕು ಆಮೇಲೆ ಈ ಪ್ರಪಂಚದಲ್ಲಿ ಈ ಪರಿಸರದಲ್ಲಿ 6 ಜನ ವೈದ್ಯರಿದ್ದಾರೆ ಯಾರು ಎಂ ಬಿ ಬಿ ಎಸ್ ಎಂ ಡಿನ ಡಿ ಎಂ ಎಂ ಸಿ ಎಚ್ ಅವರಲ್ಲ ಮೊದಲನೇದು ಸೂರ್ಯ ಸೂರ್ಯನ ಕಿರಣ ಬಿದ್ದರೆ ವೈಟಮಿನ್ ಡಿ ಬರುತ್ತೆ ಚರ್ಮದ ಮೇಲೆ ಎರಡನೇದು ಬಹಳ ಮುಖ್ಯವಾದದ್ದು ಆಹಾರ ಮೂರನೇದು ರೆಸ್ಟ್ ಮಧ್ಯ ರೆಸ್ಟ್ ತಗೋಬೇಕಾಗುತ್ತೆ ನಾಲ್ಕನೇದು ಏನಪ್ಪ ಅಂದ್ರೆ ಫ್ರೆಂಡ್ಶಿಪ್ ಸ್ನೇಹ ಆಕ್ಚುಲಿ ಈ ಸ್ನೇಹ ಮತ್ತು ಆರೋಗ್ಯ ವಯಸ್ಸಾದಾಗೆ ಅದರ ಮಹತ್ವ ಜಾಸ್ತಿ ಆಗುತ್ತೆ ಯಾರೇ ಒಂದು ಅಧ್ಯಯನ ಕೂಡ ಇದೆ ಇವೆಲ್ಲ ಯಾರ್ಯಾರಿಗೆ ಉತ್ತಮವಾದಂತಹ ಸ್ನೇಹಿತರು ಇರ್ತಾರೆ ಸೊ ಅವರ ಆರೋಗ್ಯ ಆಯಸ್ಸು ಜಾಸ್ತಿ ಆಗುತ್ತಂತೆ ನಂತರ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ಕೂಡ ಒಂದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಅದೇ ಒಂದು ಜೀವರಕ್ಷಕ ಅದೇ ಒಂದು ಅದರಲ್ಲೂ ಈ ಕರೋನಾ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಅದರ್ವೈಸ್ ಆತ್ಮಸ್ಥೈರ್ಯ ಇಲ್ಲದೆ ಇದ್ರೆ ಏನೇನೋ ಯೋಚನೆ ಮಾಡ್ತೀವಿ ಏನೇನೋ ಎಲ್ಲ ನಕಾರಾತ್ಮಕವಾಗಿನೇ ಯೋಚನೆ ಮಾಡ್ತೀವಿ ಹೀಗಾಗಿ ಇದು ಮಾಡ್ತೀವಿ ಹಾಗೆ ಮಿಕ್ಕಿದ್ದು ಇನ್ನೊಂದು ಈಗಾಗಲೇ ಹೇಳಿದೆ ನಾನು ಸೂರ್ಯ ಒಂದು ವಿಶ್ರಾಂತಿ ಒಂದು ವ್ಯಾಯಾಮ ನಂತರ ಆತ್ಮಸ್ಥೈರ್ಯ ಹಾಗೆ ಸ್ನೇಹ ಬಳಗ ಇನ್ನೊಂದು ನಗು ಇರಬೇಕಂತೆ ಅವಾಗ ಕೆಲವರು ನಾನು ನೋಡ್ತೀನಿ ಅವ್ರ ಮದುವೆ ದಿವಸನೂ ನಕ್ಕಿಲ್ಲ ಕೆಲವರು ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ ಸ್ಮೈಲ್ ಈಸ್ ಅನ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಸ್ಮೈಲ್ ಇಸ್ತೀವಿ ಏನು ಇನ್ಫ್ಯಾಕ್ಟು ಇವೆಲ್ಲ ಈಗೇನೇನು ಹೇಳಿದೆ ಇವೆಲ್ಲ ಉಚಿತವಾಗಿರೋದೆ ಕಾಸು ಯಾವುದು ಖರ್ಚು ವಾಕಿಂಗು ಉಚಿತ ಒಳ್ಳೆಯ ಚಿಂತನೆ ಮಾಡೋದು ಉಚಿತ ಅಥವಾ ಬಿಸಿಲಲ್ಲಿ ಸ್ವಲ್ಪ ನಡೆಯೋದು ಉಚಿತ ಅಥವಾ ಸ್ನೇಹಿತರನ್ನು ಮಾಡಿಕೊಳ್ಳೋದು ಉಚಿತ ಹಾಗೆಯೇ ಅದರಿಂದ ಸ್ಮೈಲ್ ಇಸ್ ದಿ ಬೆಸ್ಟ್ ಕಾಸ್ಮೆಟಿಕ್ ನೋಡಿ ನೀವು ಎಷ್ಟೇ ಶೃಂಗಾರ ಮಾಡ್ಕೊಳ್ಳಿ ನಗು ಇಲ್ಲ ಅಂದರೆ ಅದಕ್ಕೆ ಬರಲ್ಲ ಸ್ಮೈಲ್ ಇಸ್ ದಿ ಬೆಸ್ಟ್ ಕಾಸ್ಮೆಟಿಕ್ ಸ್ಮೈಲ್ ಇಸ್ ದಿ ಬೆಸ್ಟ್ ಜ್ಯುವೆಲರಿ ಅಂಡ್ ಸ್ಮೈಲ್ ಇಸ್ ಆಲ್ಸೋ